ಹಾಯ್ ಫ್ರೆಂಡ್ಸ್, ಫಿಲ್ಮಿ ಬೀಟ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಕನ್ನಡ 5ನೇ ಆವೃತ್ತಿಯಲ್ಲಿ ಮನೆ ಒಳಗೆ ಒಟ್ಟು 17 ಜನ ಸ್ಪರ್ಧಿಗಳು ಪ್ರವೇಶ ಮಾಡಿದ್ದಾರೆ. ಎಲ್ಲರೂ ಒಂದೊಂದು ರೀತಿಯಲ್ಲಿ ಡಿಫ್ರೆಂಟ್ ಆಗಿದ್ದಾರೆ. ಈ 17 ಜನರ ಪೈಕಿ ಮೈಸೂರಿನ ಯುವಕಿ ನಿವೇದಿತಾ ಗೌಡ ಮೊದಲನೇ ದಿನವೇ TRP ಗಳಿಸಿದ್ದಾರೆ. ಹೌದು, ನಿವೇದಿತಾ ಗೌಡ ಬಿಗ್ ಬಾಸ್ ವೇದಿಕೆಗೆ ಬರುತ್ತಿದ್ದಂತೆ ಇತ್ತ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಶುರುವಾಗಿದೆ. ಇನ್ನು ಅವರ ವೇಷಭೂಷಣ, ಮಾತು, ಅವರ ಮಾತನಾಡುವ ಕನ್ನಡ ಎಲ್ಲವೂ ಬಿಗ್ ಬಾಸ್ ಮನೆಯ ಹಾಟ್ ಟಾಪಿಕ್ ಆಗಿದೆ. ಇದು ಟ್ರಾಲಿಗರನ್ನು ಕೆರಳಿಸಿದೆ. ಹೀಗಾಗಿ ಮೊದಲ ದಿನವೇ ಟ್ರಾಲಿಗರಿ ನಿವೇದಿತಾ ಗೌಡ ಆಹಾರವಾಗಿದ್ದಾರೆ. ನಿವೇದಿತಾ ಗೌಡ ಅವರನ್ನ ಟ್ರಾಲಿಗರು ಏನಂತ ಟ್ರಾಲ್ ಮಾಡಿದ್ದಾರೆ ಒಮ್ಮೆ ನೋಡ್ಕೊಂಬರೋಣ, ಬನ್ನಿ. ಅಪ್ಪಿ ತಪ್ಪಿ ಕಳೆದ ಬಾರಿ ಬಿಗ್ ಬಾಸ್ ನಲ್ಲಿ ನಿವೇದಿತಾ ಗೌಡ ಅವರು ಬಂದಿದ್ರೆ ಪ್ರಥಮ್ ಅವರಿಗೆ ಈಕೆಯ ಕಾಂಬಿನೇಷನ್ ಸೂಪರ್ ಆಗಿರ್ತಿತ್ತಂತೆ. ಹೀಗಂತ ಒಂದಿಷ್ಟು ಜನ ಟ್ರೋಲ್ ಮಾಡಿದ್ದಾರೆ. ಇನ್ನೊಂದು ಪೇಜಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಕಬಾಲಿ ಚಿತ್ರದ ಕಬಾಲಿಡಾ ಡೈಲಾಗ್ ಹೆಚ್ಚು ಫೇಮಸ್. ಅದೇ ಸ್ಟೈಲ್ನಲ್ಲಿ ನಿವೇದಿತಾ ಗೌಡ ಅವರನ್ನು ಕೂಡ ಮೋಡಿ ಮಾಡಿದ್ದಾರೆ. ಹಾಗೆ ಮತ್ತೊಂದು ಪೇಜ್ ನೋಡೋದಾದ್ರೆ ಕಳೆದ ಆವೃತ್ತಿಯಲ್ಲಿದ್ದ ಸಂಜನಾ ಅವರಿಗೆ ತಕ್ಕ ಸ್ಪರ್ಧಿ ಎಂದು ಟ್ರಾಲ್ ಮಾಡಿದ್ದಾರೆ. ಹಾಗೆ ಮತ್ತೊಂದು ಟ್ರಾಲ್ ಪೇಜ್, ನಿಮ್ಮಲ್ಲಿ ಯಾರಾದರೂ ಕಂಗ್ಲೀಷ್ ಮಾತಾಡುವ ಸ್ನೇಹಿತರಿದ್ದರೆ ನಿವೇದಿತಾ ಗೌಡ ಅವರನ್ನ ಟ್ಯಾಗ್ ಮಾಡ್ಬೋದು ಅಂತ ಟ್ರಾಲ್ ಮಾಡಿದ್ದಾರೆ. ಇನ್ನೂ ಒಂದು ಹೆಜ್ಜೆ ಮುಂದೋಗಿರುವ ನಮ್ಮ ಟ್ರಾಲಿಗರು ನಿವೇದಿತಾ ಗೌಡ ಅವ್ರನ್ನ ಫ್ರೆಂಡ್ಸ್ ಖ್ಯಾತಿಯ ಜಾನಿಸ್ ಪಾತ್ರಕ್ಕೆ ಹೋಲಿಸಿದ್ದಾರೆ. ಅಷ್ಟಕ್ಕೆ ಸುಮ್ಮನಾಗದ ಟ್ರಾಲಿಗರು ಇನ್ನೊಂದು ಪೇಜ್ನಲ್ಲಿ ನಿವೇದಿತಾ ಗೌಡ ಅವರ ಲುಕ್ಕು, ಗೆಟಪ್ಪು ಎಲ್ಲವೂ ನೋಡಿದ ಟ್ರಾಲಿಗರು ಸಂಜನಾ ಅವರ ತಂಗಿ ಎಂದು ಕಾಲೆಳೆಯುತ್ತಿದ್ದಾರೆ. ಇನ್ನು ಮತ್ತೊಂದು ಟ್ರಾಲ್ ಪೇಜ್ನಲ್ಲಿ ಬಿಗ್ ಬಾಸ್ ಕನ್ನಡ season 5 ಮನೆಗೆ ಸ್ಕೂಲ್ ಹುಡುಗಿ ಪ್ರವೇಶ ಆಗಿದೆ ಅಂತ ಟ್ರಾಲ್ ಮಾಡಿದ್ದಾರೆ. ಇನ್ನೂ ಒಂದಿಷ್ಟು ಜನ ಭಾರತ ಬಿಟ್ಟು ಹೋಗುವಾಗ ಬ್ರಿಟಿಷ್ನವರು ನಿವೇದಿತಾ ಗೌಡ ಅವರನ್ನ ಮಾತ್ರ ಬಿಟ್ಟು ಹೋಗಿದ್ದಾರೆ ಅಂತ ಟ್ರಾಲ್ ಮಾಡಿದ್ದಾರೆ. ಹಾಗೆ ಕೊನೆಯದಾಗಿ ಟ್ರಾಲ್ ಪೇಜ್ ಒಂದು ಮೂಲತಃ ಮೈಸೂರಿನವರಾಗಿದ್ದು ಸ್ಪಷ್ಟವಾಗಿ ಕನ್ನಡ ಮಾತನಾಡಲು ಬರುವುದಿಲ್ಲವೆಂದು ಬಿಗ್ ಬಾಸ್ ಸ್ಪರ್ಧಿ ನಿವೇದಿತಾ ಗೌಡ ಅವರನ್ನ ಟ್ರಾಲ್ ಪೇಜ್ಗಳಲ್ಲಿ ಟ್ರಾಲ್ ಮಾಡಿವೆ. ಈ ವಿಡಿಯೋ ಬಗ್ಗೆ ನಿಮಗೆ ಕಮೆಂಟ್ ಮಾಡಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಧ್ರುವ ಸರ್ಜಾ. ಫಿಲ್ಮಿ ಬೀಟ್ ನಮ್ಮೆಲ್ಲ ರಿವ್ಯೂಸೇ ಆಗಿರ್ಬೋದು, ನಿಮಗೆ ಅಪ್ಡೇಟ್ಸ್ ಏನೇ ಆಗಿದ್ರೂ ಫಿಲ್ಮಿ ಬೀಟಲ್ಲಿ ಇದೆ. ಸೊ ನೀವೆಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜಯ ಆಂಜನೇಯ.